ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ, ನಮ್ಮನೇಲಿ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ಡೇ ಬರುತ್ತೆ, ಯಾಕಂದರೆ ಇವತ್ತು ನಾನು ವಿಡಿಯೋ ಶೂಟ್ ಮಾಡಿ ಎಡಿಟ್ ಎಲ್ಲ ಮಾಡಿ ಹಾಕ್ಬೇಕಲ್ವ ನಾಳೆ, ಹಾಗಾಗಿ ಒಂದಿನ ಲೇಟ್ ಆಗಿದೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ, ವರ್ಷದ ಮೊದಲನೇ ಹಬ್ಬ. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಿನ್ನೆ ಆಚೆ ಹೋಗಿದ್ವಿ ಸ್ವಲ್ಪ ಸ್ಯಾರಿ ಬ್ಲೌಸಲ್ಲಿ ಹಾಕೋಕ್ಕೆ. ಆಮೇಲೆ ಇವತ್ತಿನ ವ್ಲಾಗಲ್ಲಿ ಇನ್ನೊಂದು ವಿಷಯ, ತುಂಬ ದಿವಸದಿಂದ ನೀವೆಲ್ಲ ಕೇಳ್ತಾ ಇದ್ರಿ, ಸ್ವಾತಿ ನಿಮ್ಮ ಮನೇಲೇ ಮಾಡ್ಕೋತೀರಾ ಸೀಮಂತನ, ಇಲ್ಲ ಎಲ್ಲಿ ಮಾಡ್ಕೋತೀರಾ ಏನು ಅಂತ, ಅದ್ರ ಡೀಟೇಲ್ಸ್ ಕೂಡ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ವ್ಲಾಗ್ ನೋಡಿ, ಆ್ಯಂಡ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಎಷ್ಟೊಂದು ದಿವಸದಿಂದ ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹೊಸ ವರ್ಷ ಅಲ್ವಾ, ಗಿಫ್ಟ್ ಥರ ನನಗೆ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊಟ್ಬಿಡಿ. ಎಲ್ಲರೂ ಜಾಸ್ತಿ ಏನು ನಾನು ಕೇಳೋದಿಲ್ಲ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ವ್ಲಾಗ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ನಾವಿವಾಗ ಚಾರ್ಮಿ ಬೊಟೀಕ್ ಬಂದ್ವಿ. ಇಲ್ಲೇ ನಾನು ಬ್ಲೌಸ್ ಹೊಲಿಸ್ತಾ ಇರೋದು. ನೀವು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಗೊತ್ತಿರುತ್ತೆ, ನಾನು ಆಲ್ಮೋಸ್ಟು ಒಂದು 2 ವರ್ಷದಿಂದ ಇಲ್ಲೇ ಹೊಲಿಸ್ತಾ ಇರೋದು. ಸೀರೆ, ಆಮೇಲೆ ಗೌನ್ಗಳು, ಲೆಹಂಗಾ ಎಲ್ಲ ಹೊಲಿಸಿದ್ದೀನಿ. ತುಂಬ ಪರ್ಫೆಕ್ಟಾಗಿರುತ್ತೆ ಫಿಟ್ಟು. ಆ್ಯಂಡ್ ನಾನು ಯಾವ ಥರ ಹೇಳ್ತೀನಿ ನೋಡಿ, ಅದೇ ಥರ ಹೊಲ್ಕೊಡ್ತಾರೆ. ಹಾಗಾಗಿ ಸುನೀನ್ ಕರ್ಕೊಂಡು ಬಂದಿದ್ದೆ, ಹೊಲಿಯಾಕ್ಬಿಟ್ಟು ಹೋಗೋಣ ಬ್ಲೌಸ್ನ ಅಂತ. ನಾನು ಯಾವ ಥರ ಹೊಲಿಸಿದ್ದೀನಿ ಏನು ಅಂತ ಅವರು ಬ್ಲೌಸ್ ಹೊಲ್ದು ಕೊಟ್ಟಮೇಲೆ ನಾನು ನಿಮಗೆ ತೋರಿಸ್ತೀನಿ. ಈ ಸತಿ ಹ್ಯಾಂಡ್ ವರ್ಕ್ ಮಾಡಿಸ್ತಾ ಇದ್ದೀನಿ, ಚೆನ್ನಾಗೆ ಮಾಡಿಸ್ಕೊಳ್ಳೋಣ ಅಂತ. ಹೊಲ್ದು ಕೊಟ್ಟಮೇಲೆ ನಿಮ್ಗೆ ಒಂದು ಸತಿ ತೋರಿಸ್ತೀನಿ. ನಿಮಗೂ ಏನಾದರೂ, ನೀವೇನಾದರೂ ಈ ಥರ ಗೌನ್ಸು, ಸ್ಯಾರಿ, ಬ್ಲೌಸ್ ಎಲ್ಲ ಹೊಲಿಸ್ಬೇಕು ಅಂದರೆ ಇವ್ರ ಹತ್ರ ಒಂದು ಸತಿ ಟ್ರೈ ಮಾಡಿ. ಇವ್ರದ್ದು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ನೀವು ಚಾರ್ವಿ ಬೊಟಿಕ್ ಕತ್ರಗುಪ್ಪೆ ಅಂತ ಹೊಡೆದ್ರೆ ಅವ್ರ ಡೀಟೇಲ್ಸ್ ಸಿಗುತ್ತೆ. ಸೊ ಒಂದು ಸತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿದ್ರೆ ನಾನೇ ಫುಲ್ ನಿಮಗೆ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಅಲ್ಲಿಂದ ನಿಯರ್ ಬೈ ನನ್ನ ಫ್ರೆಂಡ್ ಮನೆ ಇತ್ತು, ಹಾಗಾಗಿ ಅವಳನ್ನ ಪಾಪನ ನೋಡ್ಕೊಂಡು ಹೋಗೋಣ, ಹಂಗೆ ಅಲ್ಲೇ ಬಂದಿದ್ದೀವಲ್ಲ ಅಂದ್ಬಿಟ್ಟು ಅವ್ರ ಮನೆಗೆ ಬಂದ್ವಿ. ಆಂಟಿ ಹೆಂಗೂ ಎಳ್ನೀರಿತ್ತು ಅಂದ್ಬಿಟ್ಟು ಕೊಚ್ತೀನಿ ಅಂದರು. ಸುನೀನೇ ಎಳ್ನೀರು ಕೊಚ್ತಾ ಇದ್ರು, ಅದಕ್ಕೆ ಒಂದು ಹಂಗೆ ಒಂದು ಚಿಕ್ಕದೊಂದು ವೀಡಿಯೋನ ಮಾಡಿಕೊಂಡೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಳ್ನೀರು ಕುಡ್ದು ಮಾತಾಡಿಸ್ಕೊಂಡು ಇನ್ನು ನಾವು ಹೊರಟ್ವಿ. ಆ್ಯಂಡ್ ಚೆನ್ನಾಗಿತ್ತು ಡೇ. ಹೋಗ್ಬಿಟ್ಟು ಒಂದು ಕ್ವಿಕ್ಕಾಗಿ ಬ್ಲೌಸ್ ಅಲ್ಲಿ ಹಾಕ್ಬಿಟ್ಟು ಬಂದ್ವಿ. ಸ್ವಲ್ಪ ದಿನ ಆಗುತ್ತೆ ಅಲ್ವಾ ಚೆನ್ನಾಗಿ ಹೊಲ್ದು ಕೊಡಬೇಕು ಅಂದರೆ, ಹಾಗಾಗಿ ಬೇಗ ಕೊಟ್ಟು ಬಂದ್ವಿ. ಇವ್ನು ಎಳ್ಬಿಟ್ಟಿ ಹೋಗ್ಬಿಟ್ಟು ಇವನು ಕೊಚ್ಬಿಡ್ಬೇಕು ಅಲ್ವಾ. ಅವನ ಹೇಳೋ, ಹ್ಮ್, ಕಾರ್ ಬೇಕಾ ನಿಮಗೆ? ಎಷ್ಟು ದಪ್ಪ ಎಳ್ನೀರಲ್ಲಿ ತುಳ್ ತುಳ್ಕೋಗ್ತಾ ಇದೆ ಚೊಂಬು. ಅದ್ರ ಕತೆ ಯಾಕೆ ಹೇಳಿ, ಒಂದ್ ಮೂರ್ ಹೊಡೆದು ತುಂಬಲ್ಲ, ನಾಲ್ಕು ಹೊಡೆದು ತುಂಬಲ್ಲ. ನೋಡಿಲಿ, ನಾನು ದೊಡ್ಡದಾಗಿದೆಯಲ್ಲ ಅರುಡ್ದು, ಆ ಕಾಲ್ ಭಾಗನು ಬಂದಿಲ್ಲ ಅದರಲ್ಲಿ. ಕೆಮ್ಮು. ಇದು ಹಬ್ಬದ ದಿನದ ವ್ಲಾಗ್. ಸುನಿ ಆಚೆ ಹೋಗಿ ಹೂವು, ಕಬ್ಬು, ಗೆಣಸು, ಕಡಲೆಕಾಯಿ, ಅವರೆಕಾಯಿ ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ರು. ನಾನು ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ಟು ಸರಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ನನಗೆ ಈ ಥರ ಹೂವು ಹಾಕಿ ಪೂಜೆ ಮಾಡೋದು ತುಂಬಾ ಇಷ್ಟ. ನನಗೆ ತುಂಬ ಚೆನ್ನಾಗಿ ಹೂವು ಹಾಕ್ಬೇಕಂತ ಸಖತ್ ಆಸೆ. ನನಗೆ ಈ ಥರ ಡೆಕೋರೇಟ್ ಮಾಡೋದು ಅದೆಲ್ಲ ತುಂಬ ಇಷ್ಟ ನನಗೆ. ಹಾಗಾಗಿ ಇವತ್ತು ನೋಡ್ಬೋದು, ಸುನಿ ಕಟ್ಟಿರೋ ಹೂವು ತಂದಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಹೂವು, ವೈಟ್ ವಿತ್ ರೆಡ್ ಕಾಂಬಿನೇಷನಲ್ಲಿ. ಸೊ ಅದರಲ್ಲೇ ದೇವ್ರಿಗೆಲ್ಲ ಮುಡಿಸಿ ರೆಡಿ ಮಾಡ್ತಾ ಇದ್ದೀನಿ ಪೂಜೆಗೆ. ಈಗ ಸ್ವಲ್ಪ ಕೂರಿ ಹೇಳೋದಕ್ಕೆ ಕಷ್ಟ ಅನಿಸುತ್ತೆ, ಬಟ್ ನಾನು ಮಾಡ್ತಿದ್ದೀನಿ. ತುಂಬ ಏನು ಜಾಸ್ತಿ ನಾನು ಬಗ್ಗದು ಆ ಥರ ಎಲ್ಲ ಮಾಡಲ್ಲ, ಬಟ್ ಚಿಕ್ಕ ಪುಟ್ಟ ಮಾಡಿದಾಗ ಒಂದ್ಸತಿ ಸಡನ್ನಾಗಿ ಎದ್ದೊಳಕ್ಕಾಗಲ್ಲ, ಏನಾದರೂ ಗ್ರಿಪ್ ಇಟ್ಕೊಂಡು ಎದ್ದೇಳ್ಬೇಕು ಅನಿಸುತ್ತೆ. ಸ್ವಲ್ಪ ಹೆವಿ ಅನ್ನಿಸ್ತಾ ಇದೆ ಈ ನಡುವೆ. ನಾನು ಆದಷ್ಟು ರೆಸ್ಟ್ ಮಾಡ್ತೀನಿ. ಆ್ಯಂಡ್ ರಾತ್ರಿ ಹೊತ್ತು ಅಷ್ಟು ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ, ಹಾಗಾಗಿ ಮಧ್ಯಾಹ್ನದ ಹೊತ್ತು ಮಲ್ಕೊಳ್ಳೋದು, ನಂಗೆ ಯಾವಾಗ ನಿದ್ದೆ ಮಾಡಬೇಕು ಯಾವಾಗ ರೆಸ್ಟ್ ಮಾಡಬೇಕು ಅನಿಸುತ್ತೆ ಅವಾಗೆಲ್ಲ ರೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ಬೇಳೆ ಕೂಗಕ್ಕೆ ಇಟ್ಟಿದ್ದೆ, ಆಮೇಲೆ ಗೆಣಸು, ಕಡಲೆಕಾಯಿ ಅದನ್ನೆಲ್ಲ ಬೇಯಿಸೋಕ್ಕೂ ಕೂಡ ಇಟ್ಟಿದ್ದೆ. ಹಬ್ಬ ಅಂದಮೇಲೆ ನಾವು ಯಾವಾಗಲೂ ಮಾಡ್ತೀವಿ ಅದು ಅದೇ ಥರ ಮಾಡಬೇಕು, ನನಗೆ ಅವಾಗೇ ಒಂಥರ ತೃಪ್ತಿ ಅನಿಸುತ್ತೆ, ಆಮೇಲೆ ಖುಷಿ ಅನಿಸುತ್ತೆ. ಹಾಗಾಗಿ
ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ವಿ. ಆ್ಯಂಡ್ ನಮ್ಮನೇಲಿ ಯಾವಾಗಲೂ ಆಲ್ಮೋಸ್ಟ್ ಸಿಂಪಲಾಗೇ ಇರುತ್ತೆ, ತುಂಬ ಏನು ಗ್ರ್ಯಾಂಡ್ ಗ್ರ್ಯಾಂಡ್ ಇಲ್ಲ. ನಾನು ಸುನಿ ಇಬ್ಬರೇ ಇರೋದು, ನಮ್ಮ ಕೈಲಿ ಹೇಗಾಗುತ್ತೆ ಆ ಥರ ನಾವು ಸಿಂಪಲಾಗೆ ಪೂಜೆನ ಮಾಡ್ಕೋತೀವಿ. ಆ್ಯಂಡ್ ಸುನಿ ಕೂಡ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ, ಚಿಕ್ಕಪುಟ್ಟ ಕೆಲಸ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಹೆಲ್ಪ್ ಮಾಡಿಕೊಡ್ತಾರೆ. ನೀವು ನೋಡಿರ್ತೀರ ತುಂಬ ವ್ಲಾಗ್ಸಲ್ಲಿ. ಆ್ಯಂಡ್ ಕುಕ್ಕಿಗೆ ಬೇರೆ ಸ್ವಲ್ಪ ಯಾಕೋ ಹುಷಾರಿರಲಿಲ್ಲ, ಅವಳು ವಾಂತಿ ಮಾಡ್ತಾ ಇದ್ಲು. ಅವಳನ್ನ ಕರ್ಕೊಂಡು ಬಂದು ಅವಳಿಗೂ ಬಾಯೆಲ್ಲ ತೊಳಿಸಿ ಆಮೇಲೆ ಯಾಕೋ ಅವಳು ಸರಿಗೆ ಡೈಜೆಸ್ಟ್ ಆಗಿಲ್ಲ ಅನ್ಸುತ್ತೆ ರಾತ್ರಿ ತಿಂದಿರೋದು, ಹಾಗಾಗಿ ಸ್ವಲ್ಪ ವಾಮಿಟ್ ಮಾಡಿದ್ಲು ಬೆಳಬೆಳಗ್ಗೆನೆ. ಅವಳು ವಾಮಿಟ್ ಮಾಡಲಿ, ಅವಳಿಗೆ ಲೂ ಬರಲಿ, ಅವಳು ವಾಶ್ರೂಮ್ ಹತ್ರ ಅವ್ರನ್ನೇ ಹೋಗಿ ನಿಂತ್ಕೊತಾಳೆ, ಅವಾಗ ನಮ್ಗೆ ಗೊತ್ತಾಗುತ್ತೆ ಅವಳು ಮನೇಲೆಲ್ಲ ಒಂಚೂರು ಒಂದಿನೂ ಗಲೀಜು ಮಾಡೋದಿಲ್ಲ ಆ ಥರ. ಆ್ಯಂಡ್ ಇವಾಗೆಲ್ಲ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಇಡಕ್ಕೆ ತೇರ್ ಮುಂದೆ, ಎಲ್ಲ ಬೆಂದಿತ್ತು. ಆ್ಯಂಡ್ ಸ್ವಲ್ಪ ಈ ಸಿಹಿ ಪೊಂಗಲ್ ಕರ್ಗ ಪೊಂಗಲ್ ಮಾಡಿರಲಿಲ್ಲ, ಅದಕ್ಕೆ ಮಾಡಬೇಕಿತ್ತು. ಸೊ ಫಸ್ಟು ದೀಪ ಹಚ್ಬಿಟ್ಟು ಆಮೇಲೆ ಬಂದು ಮಾಡೋಣ ಅಂದ್ಬಿಟ್ಟು ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಮುಂಚೆ ಎಲ್ಲ ಏನಂದರೆ ಉಪವಾಸ ಇದ್ದು ಪೂಜೆ ಎಲ್ಲ ಮಾಡ್ತಾಯಿದ್ದೆ, ಬಟ್ ಇವಾಗೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ, ಸ್ವಲ್ಪ ಹಶು ಅನಿಸುತ್ತೆ. ಅದಕ್ಕೆ ಬೆಳಗ್ಗೆ ಹಾಲೋ ಎಲ್ಲ ಏನಾದರೂ ಸ್ವಲ್ಪ ತಿನ್ಕೊಂಡು ಆಮೇಲೆ ನಿಧಾನಕ್ಕೆ ಪೂಜೆನ ಮಾಡ್ಕೊಳ್ಳೋದು. ವರ್ಷ ಇಲ್ಲಿ ಬಂತೆ ಅವ್ರ ಮನೆಗೆ ಸ್ವಲ್ಪ ತಗೊಂಡೆ, ಇಲ್ಲಿ ಮನೆಗೆ ಕೊಟ್ಬಿಟ್ಟು ಆಮೇಲೆ ಇದೀರಾ ಎಲ್ಲ ನೋಡ್ಕೊಂಡು ಇಲ್ಲಿನಾಯ್ತಾ ಪೂಜೆ ಎಲ್ಲ ನಾನು ನೋಡಲೇ ಇಲ್ಲ ಸ್ವಾತಿ, ಸುಮಾರು ದಿವಸ ಆಯ್ತು ಅದಕ್ಕೆ ನೋಡೋಣ. ಓಕೆ ಗಾಯ್ಸ್, ಇದು ನಮ್ಮನೆ ಹಬ್ಬದ ಊಟ, ಇದು ನಾನು ಮಾಡಿರೋದು ಸಿಹಿ ಪೊಂಗಲ್ ಖಾರ ಪೊಂಗಲ್ ಆ್ಯಂಡ್ ಎಳ್ಳು ಬೆಲ್ಲ ಆ್ಯಂಡ್ ಗೆಣಸು ಕಡಲೆಕಾಯಿ ಆಮೇಲೆ ಅವರೆಕಾಯಿ ಎಲ್ಲ ಬೇಯಿಸಿಕ್ಕಿದ್ದೀನಿ. ಇದು ನಮ್ಮ ಓನರ್ ಆಂಟಿ ಕೊಟ್ಟಿದ್ದು, ಅವ್ರ ಮನೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಆಮೇಲೆ ಅವರು ಅವರೆಕಾಯಿ ಸಾರು ಕೂಡ ಕೊಟ್ಟಿದ್ದಾರೆ, ಚಲೋತ್ತೆ. ಇದು ಅವರೆಕಾಯಿ ಸಾರು ಅಂತೆ. ಆ್ಯಂಡ್ ಇದು ನಮ್ಮನೆ ಹಬ್ಬದ ಅಡುಗೆ ಚೆನ್ನಾಗಿದೆಯಾ? ಅಕ್ಕೆ ವಿಶ್ ಮಾಡು ಎಲ್ಲರಿಗೂ.
ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಂಗಲ್ಲ, ನಾಳಿನ ಸಮಸ್ತ ಜನತೆಗೆ, ಕರ್ನಾಟಕ ಜನತೆಗೆ, ಕರ್ನಾಟಕದಿಂದ ಆಚೆನೂ ನೋಡ್ತಾರೆ ನನ್ನ ವಿಡಿಯೋಸ್. ಆಯ್ತು, ಕರ್ನಾಟಕದವ್ರಿಗೆ ಮಕರ ಸಂಕ್ರಾಂತಿ ಅಲ್ಲ, ಆಚೆವರೆಗೂ ಇರುತ್ತೆ. ಇವಾಗ ಎಷ್ಟೊಂದು ಜನ ಫಾರಿನ್ ಅಲ್ಲಿ ಇರ್ತಾರೆ, ಕರ್ನಾಟಕದವ್ರು ಫಾರಿನ್ ಅಲ್ಲಿ ಇರ್ತಾರೆ, ಎಲ್ಲೆಲ್ಲೋ ಆಚೆ ದುಬೈ ಎಲ್ಲರೂ ಇರ್ತಾರೆ, ಅವರ ಕನ್ನಡದವರು. ಆಯ್ತು ಸರಿ, ತಿನ್ನು, ಡಿಸ್ಟರ್ಬ್ ಮಾಡಲ್ಲ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಮ್ ಕೊಕ್ಕು ಕಡೆಯಿಂದ, ನಮ್ ಕೊಕ್ಕು ನೋಡಿ ಊಟ ಹಾಕಿದ್ರೆ ತಿಂದಿಲ್ಲ, ಕೊಬ್ಬು ಅವಳಿಗೆ ಕೊಡ್ಲಾ ಜುಗೆ ತಿನ್ನಲ್ಲ ನೀನು, ತಿನ್ಕೋ ಹಬ್ಬದಿನ ಬೈಸ್ಕೊ ಬರ್ ತಿನ್ಕೋ ಅಂತ ಸಿಂಪಲ್ ಆಗಿ ಪೂಜೆ ಮಾಡಿದ್ದೆ. ಆಯ್ತು ಗೈಸ್, ಪೂಜೆ ನೋಡ್ಬೋದು, ಸಿಂಪಲ್ ಆಗಿ ಮಾಡಿದ್ದೀನಿ, ಯಾವಾಗಲೂ ಮಾಡೋ ಥರನೇ. ಹೂವು ಇವತ್ತು ತುಂಬ ಚೆನ್ನಾಗಿದೆ, ಒಂದು ವೈಟ್ ವಿತ್ ರೆಡ್ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೆಲ್ಲ ಡೆಕೋರೇಟ್ ಮಾಡಿ ನಾನು ಕೂಡ ರೆಡಿ ಆಗಿದ್ದೀನಿ, ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಇದೊಂದು ಕುರ್ತಾ ಹಾಕ್ಕೊಂಡಿರಲಿಲ್ಲ, ಹಬ್ಬ ಅಂದಮೇಲೆ ಯಾವ್ದಾದ್ರು ಹೊಸ ಬಟ್ಟೆ ಹಾಕ್ಕೊಂಡ್ರೆ ನನಗೆ ಖುಷಿ ಅನಿಸುತ್ತೆ. ಈ ಕುರ್ತಾ ಹಾಕಿದ್ದೀನಿ, ಇದಕ್ಕೆ ಒಂದು ಬ್ಲ್ಯಾಕ್ ಶಿಮರಿ ಲೆಗಿನ್ಸ್ ಹಾಕಿದ್ದೀನಿ. ಸ್ವಲ್ಪ ಲೂಸ್ ಆಗಿ ಕೂಡ ಆಯ್ತು, ಅವಾಗೆಲ್ಲ ಲೂಸ್ ಇದು ಅಂದ್ಬಿಟ್ಟು ಹಾಕ್ತಾ ಇರಲಿಲ್ಲ, ಇವಾಗ ಚೆನ್ನಾಗಿದೆ. ನಿಮ್ಗೆ ಎಷ್ಟೊಂದು ಜನ ತೋರಿಸ್ಬಿಡಿ, ಹೊಟ್ಟೆ ಕಣ್ಣಾಗುತ್ತೆ, ಕಣ್ಣು ಬೀಳುತ್ತೆ, ದೃಷ್ಟಿ ಆಗುತ್ತೆ ಅಂತೀರ. ಸೊ ಎಲ್ಲ ಇದು ಒಂದು ಸ್ಟ್ರಾಪ್, ಈ ಥರ ಸ್ಟ್ರಾಪ್ ಇದು ಡ್ರೆಸ್. ಆ್ಯಂಡ್ ಇದನ್ನು ಹೊಸ ಮಾಂಗಲ್ಯ ಸರ ಡಿಸೈನ್. ಚುರುಕು ಹೇರ್ ಕೂಡ ಸೆಟ್ ಮಾಡಿಕೊಂಡೆ, ಒಂಥರ ಫುಲ್ಲು ಹಿಂಗೆಂಗೋ ಆಗ್ಬಿಟ್ಟಿತ್ತು, ಹಾಗಾಗಿ ಚೂರು ಸೆಟ್ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ಬೇಕಲ್ಲ, ಹಬ್ಬ ಅಂದರೆ ಹಿಂಗೆಲ್ಲ ರೆಡಿಯಾಗಿ ಮನೇಲಿ ಈ ಥರ ಎಲ್ಲ ಪೂಜೆ ಮಾಡಿ ಆಮೇಲೆ ಹಬ್ಬದ ಅಡುಗೆ ಎಲ್ಲ ಮಾಡಿದ್ರೆ ಇನ್ನೂ ಹಬ್ಬದ ಜೋಶ್ ಇರುತ್ತೆ, ಆಮೇಲೆ ಹಬ್ಬ ಅಂತ ಅನಿಸುತ್ತೆ. ಇಲ್ಲಾಂದರೆ ಎಲ್ಲ ನಾರ್ಮಲ್ ಆಗಿ ಅಯ್ಯೋ ಡೈಲಿ ಇರೋ ಥರನೇ ಇದ್ರೆ ಏನು ಅನ್ಸುತ್ತಲ್ವಾ, ಹಾಗಾಯ್ತು. ಸೊ ಚೆನ್ನಾಗಿದೆಯಾ ಲುಕ್. ಆ್ಯಂಡ್ ಈ ಕುರ್ತಾ ಬಂದ್ಬಿಟ್ಟು ನಾನು ಮಿಂತ್ರಾದಲ್ಲಿ ತರಿಸಿರೋ, ತುಂಬ ಲಾಂಗ್ ಬ್ಯಾಕ್, ನೋಡೋಣ ಸಿಕ್ಕಿದ್ರೆ ಲಿಂಕು ಶೇರ್ ಮಾಡ್ತೀನಿ. ಒಂಥರ ಮೆಟೀರಿಯಲ್ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಇರಿಟೇಷನ್ ಥರ ಇರಲ್ಲ. ಆ್ಯಂಡ್ ಈ ಲೆಗಿನ್ಸ್ ಬಂದ್ಬಿಟ್ಟು ಗೋ ಕಲರ್ಸ್ದು ಶೈನಿಂಗ್ ಮೆಟೀರಿಯಲ್ ಲೆಗಿನ್ಸು. ಒಂದೊಂದು ಬ್ಲ್ಯಾಕ್ ಕಲರ್ ಆಚೆ ಎಲ್ಲರೂ ತೊಗೊಂಡಿರ್ತೀವಲ್ಲ ಕಾಟನ್ನು, ಅದೇನಾಗುತ್ತೆ ಅಂದರೆ ಗುನಿ ಗುನಿ ಥರ ಬರೋದು, ಆಮೇಲೆ ಕಲರ್ ಫೇಡ್ ಆಗಿಬಿಡುತ್ತೆ. ಒಂದು 3-4 ಸತಿ ಒಗ್ದ ತಕ್ಷಣ ಅದು ಬ್ಲ್ಯಾಕ್ ಕಲರ್ ಅಂತ ಅನಿಸೋದಿಲ್ಲ, ಬಟ್ ಇದಂಗಲ್ಲ ನೋಡಿ, ಸಖತ್ತಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ತೊಗೊಂಡು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ತುಂಬ ದಿನ ಬಾಳ್ಕೆ ಬರುತ್ತೆ. ಸೊ ಅಷ್ಟು. ಆ್ಯಂಡ್ ಹೇಗಿದೆ ನಿಮ್ಮನೇಲೆಲ್ಲ, ಹೇಗೆ ಮಾಡಿದ್ರಿ ಹಬ್ಬನ ಅಂತ ಹೇಳಿ. ನಮ್ಮನೇಲಿ ನಾರ್ಮಲ್ ಸಿಹಿ ಪೊಂಗಲ್, ಖಾರ ಪೊಂಗಲ್, ಮೆಲ್ಗೆಣಸು ಅದನ್ನೆಲ್ಲ ಬೇಯಿಸಿದೆ, ಕಡಲೆಕಾಯಿ ಆಮೇಲೆ ಇನ್ನೊಂದೇನು ಅವರೆಕಾಯಿ ಅದೆಲ್ಲ ಬೇಯಿಸ್ಬಿಟ್ಟು ಪೂಜೆ ಮಾಡಿದ್ವಿ. ಕಬ್ಬು, ಕಬ್ಬು ಇನ್ನೂ ತಿಂದಿಲ್ಲ, ಎಳ್ಳು ಬೆಲ್ಲನೂ ಅಷ್ಟೆ, ಎಳ್ಳು ತಿಂದಿಲ್ಲ, ಸುಮ್ಮನೆ ಬೆಲ್ಲ ಕಡಲೆ ಪಪ್ಪು ಅದೆಲ್ಲ ಇರುತ್ತಲ್ಲ ಅದೊಂಚೂರು ತಿಂದ್ಬಿಟ್ಟು ಈ ಥರ ಪೂಜೆ ಮಾಡಿದ್ವಿ. ಆ್ಯಂಡ್ ಎಷ್ಟೊಂದು ಜನ ಕೇಳ್ತಾ ಇದ್ರಲ್ಲ, ಎಲ್ಲಪ್ಪ ಮಾಡ್ಕೊಳ್ಳೋದು ಸ್ವಾತಿ ಸೀಮಂತ ಅಂತ, ನಾವು ಪಾರ್ಟಿ ಹಾಲಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಡ್ತೀನಿ. ಫಸ್ಟು ಮನೇಲೇ ಮಾಡ್ಕೊಳ್ಳೋಣ ಸಾಕು, ತುಂಬ ಕ್ಲೋಸ್ ಆಗಿರೋನ ಮಾತ್ರ ಕರೆದು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇರೋದು. ಹಾಗಾಗಿ ಮನೇಲೇ ಹಾಲ್, ನಮ್ಮ ಹಾಲ್ ನೀವು ನೋಡಿದ್ದೀರಲ್ವಾ, ಚೂರು ದೊಡ್ಡದಾಗಿದೆ, ಚೆನ್ನಾಗೆ ಇಲ್ಲೇ ಮಾಡ್ಕೊಳ್ಳೋಣ ಅಂತ ನಾವು ಅಂದ್ಕೊಂಡ್ವಿ. ಆಮೇಲೆ ಮನೆಗೆ ಬಂದು ಹೋಗಿ ಮಾಡ್ತಾರೆ, ಆಮೇಲೆ ನಮಗೂ ಆಮೇಲೆ ಜಾಸ್ತಿ ಕ್ಲೀನಿಂಗ್ ಕೆಲಸ ಆ್ಯಂಡ್ ಕೂತ್ಕೊಳ್ಳೋಕ್ಕೆ ಎಲ್ಲನೂ ಸ್ವಲ್ಪ ಆಗುತ್ತೆ, ಪಾರ್ಟಿ ಹಾಲಲ್ಲೇ ಮಾಡ್ಕೊಬಿಟ್ರೆ ಒಳ್ಳೇದನ್ನಿಸ್ತು. ಹಾಗಾಗಿ ಪಾರ್ಟಿ ಹಾಲ್ ನೋಡಿ, ನಲ್ಗೆನೇ ತಿರ್ಗಲ್ಲ ಒಂದೊಂದ್ಸತಿ, ಪಾರ್ಟಿ ಹಾಲಲ್ಲಿ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಿನ್ನೆ ಹೋಗಿ ಒಂದು ಪಾರ್ಟಿ ಹಾಲ್ ಕೂಡ ನೋಡ್ಕೊಂಡು ಬಂದ್ವಿ, ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಹಾಕ್ತೀವಿ. ಏನು ಗೊತ್ತಾ, ಡೇಟ್ಸ್ ಸಿಗೋಲ್ಲ, ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಬೇಕಂತೆ, ಎಲ್ಲ ಡೇಟ್ಸ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಒಂದು ಇಲ್ಲೇ ನಮ್ಮ ಮನೆ ನಿಯರ್ ಬೈ ಒಂದು ಪಾರ್ಟಿ ಹಾಲ್ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ತುಂಬ ಜನ ನನ್ನ ಕರಿಯಲ್ವಾ ನನ್ನ ಕರಿಯಲ್ವಾ ಅಂತ ಕೇಳ್ತೀರಾ, ನಂಗೆ ನಿಜವಾಗ್ಲೂ ನಿಮ್ಗೆ ಎಲ್ಲರನ್ನೂ ಕರಿಬೇಕಂತ ಆಸೆ. ನೀವೆಲ್ಲರೂ ಬಂದು ನನಗೆ ನನ್ನ ಮಗುಗೆ ಆಶೀರ್ವಾದ ಮಾಡಬೇಕು ಅಂತ, ಬಟ್ ಟ್ರೈ ಮಾಡ್ತೀನಿ. ಯಾಕಂದರೆ ನಿಮಗೆ ಗೊತ್ತು ಈ ಟೈಮಲ್ಲಿ, ಆ್ಯಂಡ್ ನಂಗೆ ಇನ್ನೊಂದು ಭಯ ಏನು ಗೊತ್ತಾ ಇದ್ದಿದ್ದು, ಕೋವಿಡ್ ಜಾಸ್ತಿ ಆಗಿಬಿಟ್ರೆ ಆಗುತ್ತೋ ಇಲ್ವೋ ಅದೊಂದು ಭಯ. ಹಾಗಾಗಿ ತುಂಬ ಯಾರು ನನಗೆ ಇನ್ಸ್ಟಾಗ್ರಾಮಲ್ಲಿ
ಮೆಸೇಜ್ ಮಾಡಿ ತುಂಬ ಇದ್ದಾರೆ, ಅವನೊಂದು ಸ್ವಲ್ಪ ಜನ ಇನ್ವೈಟ್ ಮಾಡೋಣ ಸರ್ಪ್ರೈಸ್ ಆಗಿ ಅಂತ ಅನ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಅಷ್ಟೇ ಆಗೋದು. ಇನ್ಯಾವಾಗಾರು ಈಗ ಪಾಪು ನಮ್ಮ ಕಣ್ಣಕ್ಕೋ ಇಲ್ಲ ಪಾಪು ಫಸ್ಟ್ ಇಯರ್ ಬರ್ತಡೆಗೋ ನಿಮ್ಮೆಲ್ಲರನ್ನೂ ಕರಿತೀನಿ, ಓಕೆನಾ? ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ನೀವೆಲ್ಲಿದ್ದೀರಾ ಅಲ್ಲೇ ಕೂತ್ಕೊಂಡು ನನಗೆ ನನ್ನ ಪಾಪುಗೆ ಬ್ಲೆಸ್ಸಿಂಗ್ಸ್ ಕಳಿಸಿ, ಆಶೀರ್ವಾದ ಮಾಡಿ, ಒಳ್ಳೇದಾಗಲಿ, ಮಗು ಆರೋಗ್ಯವಾಗಿ ಹುಟ್ಟು ಬರಲಿ ಅಂತ ಪ್ಲೀಸ್, ಓಕೆನಾ? ಪ್ಲೀಸ್ ಪ್ಲೀಸ್. ಅಷ್ಟೇ ಗಾಯ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಲ್ಲ, ಬಾಯ್, ಲಾಟ್ಸ್ ಆಫ್ ಲವ್.